ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಹೊನ್ನಾವರದ ಕಾಮತ್ ಹೋಟೆಲಲ್ಲಿ ಇದ್ದೀವಿ. ನಮ್ದೇ ಹೋಟೆಲ್ ಅಲ್ವ ಸ್ನೇಹ? ಅಲ್ಲ, ತುಂಬಾ ಜನ ನಮ್ಗೆ ಈ ಕ್ವಶನ್ ಮೊದಲೇ ಕೇಳಿದಾರೆ, ಆಯ್ತಾ? ಕಾಮತ್ ಹೋಟೆಲ್ ಅಂತಿದೆಯಲ್ಲ ನಿಮ್ದ ಅಂತೇಳಿ. ಆಕ್ಚುಲಿ ಇದು KAMAT ಅಂತಿದೆಯಲ್ಲ ನಮ್ದು, KAMATH, ಒಂದೇ ಹೆಚ್ಚು ಆಚೀಚೆ ಆಗಿದೆ ಅಷ್ಟೇ. ಆದರೂ ನೀವು ಇಲ್ಲಿ ಬಂದರೆ ನಮ್ಮ ಹೆಸರು ಹೇಳ್ಕೊಂಡು ಬಿಲ್ ನಿಮ್ಗೆ ಕೊಟ್ಟೋದ್ರೆ ಆಯ್ತು ಅಷ್ಟೆ. ಒಳ್ಳೆ ಒಳ್ಳೆ ತಿಂಡಿ ಕೊಡ್ತಾರೆ ಅಲ್ವಾ? ಓಕೆ, ನಾವು ಈಗ ಒಂದು ಮದುವೆ ಫಂಕ್ಷನಿಗೆ ಹೊರಟಿದ್ದೀವಿ. ಸ್ನೇಹ ರೆಡಿ ಆಗಿದ್ದು ನೋಡಿದ್ರೆ ಗೊತ್ತಾಗತ್ತಲ್ಲ, ಸ್ಟೈಲಿಶ್ ಆಗಿ ರೆಡಿ ಆಗಿದೆ ಅಂದರೆ ಮನೆದೇ ಫಂಕ್ಷನ್ ಅಂತೇಳಿ. ಯಾರದ್ದು ಮದುವೆ ಹೇಳು ಸ್ನೇಹ? ನನ್ನ ಚಿಕ್ಕಮ್ಮನ ಮಗಳಿದು, ಅಂದ್ರೆ ಚಿಕ್ಕಪ್ಪನ ಮಗಳಿದು ಸ್ವಾತಿ ಅಂತ ಹೆಸರು. ಇವತ್ತು ಮದುವೆ ಸಿರ್ಸಿಯಲ್ಲಿ. ನಾವು ನಿನ್ನೆ ಎಲ್ಲ ಮೊನ್ನೆ ಹೊನ್ನಾವರದಲ್ಲೇ ಇದ್ವಿ, ಆಯ್ತಾ? ಒಂದು ಹಳದಿ ಫಂಕ್ಷನ್ ಅಂತ ಬಂದ್ವಿ, ಮತ್ತು ಪುನಃ ಕುಂದಾಪುರದಲ್ಲಿ ಇನ್ನೊಂದು ಫಂಕ್ಷನ್ ಇದೆ ಅಂತ ಅಲ್ಲಿ ಹೋಗಿ ವಾಪಸ್ ಈಗ ಸಿರ್ಸಿಗೆ ಹೋಗ್ತಾ ಇದ್ದೇವೆ. ಆಮೇಲೆ ಇವತ್ತೇ ವಾಪಸ್ ಕುಂದಾಪುರಿಗೆ ಹೋಗಿ ನಾಳೆ ಇನ್ನೊಂದು ಫಂಕ್ಷನ್ ಅಟೆಂಡ್ ಆಗ್ಲಿಕ್ಕಿದೆ. ನೆಕ್ಸ್ಟ್ ವಾರ ಮನೆದು ಇನ್ನೊಂದು ಮೂರ್ನಾಲ್ಕು ಫಂಕ್ಷನ್ ಇದೆ. ಫೈನಲಿ ಸಿರ್ಸಿ ರೀಚ್ ಆಗಿದ್ದೀವಿ. ಇದು ಯಾವುದೋ ಹೋಟೆಲ್ ಮಧುವನ ಅಂತೆ. ಅಲ್ಲಿ ಸ್ನೇಹನ ಅಪ್ಪ ಅಮ್ಮ ಎಲ್ಲ ರೂಮ್ ಮಾಡಿದ್ದಾರೆ, ಅವರು ಇಲ್ಲೇ ಇದ್ದಾರೆ ಈಗ. ಇಲ್ಲಿಂದ ಎಲ್ಲ ಒಟ್ಟಿಗೆ ಹಾಲಿಗೆ ಹೋಗೋಣ ಅಂತ ಇಲ್ಲಿಗೆ ನಿಲ್ಲಿಸಿದ್ದೇವೆ. ನಾವು ಬರಬೇಕಾದ್ರೆ ಕುಮಟದಿಂದ ಒಳಗಡೆ ಯಾಣ ಹೋಗ್ತೀವಲ್ಲ, ಆ ದಾರಿಯಾಗಿ ಬಂದ್ವಿ. ಆ್ಯಕ್ಚುಲಿ ಅದು ಸ್ವಲ್ಪ ಕಾಮಗಾರಿ ಎಲ್ಲ ನಡೀತಿತ್ತು ರಸ್ತೆದು. ಒಂದು 12 ಕಿಲೋಮೀಟ್ರ್ ನಮಗೆ ತುಂಬ ಹೊರಿಬಲ್ ಇತ್ತು ರೋಡ್ಗಳು. ಇನ್ನೊಂದು ಆಪ್ಷನ್ ಇತ್ತು ನಮಗೆ, ಭಟ್ಕಳ ಕಾರ್ಗಲ್ ರೋಡ್ ಇತ್ತಲ್ಲ, ಅಲ್ಲಿಂದ ಜೋಗ ಆಗಿ ಅಲ್ಲಿಂದ ಸಾಗರ ಆಗಿ ಆಮೇಲೆ ಇಲ್ಲಿಗೆ ಬರುವಂಥದ್ದು. ಇನ್ನೊಂದು ಆಪ್ಷನ್ ಇದೆ ಹೊನ್ನಾವರದಿಂದ ಅದೇ ಮಾರ್ಗ, ಸೇಮ್ ಅಗೇನ್ ಜೋಗಕ್ಕೆ ಹೋಗಿ ಅಲ್ಲಿಂದ ವಾಪಸ್ ಸಾಗರದಿಂದ ಇಲ್ಲಿಗೆ ಬರುವಂಥದ್ದು. ಬಟ್ ಏನೇ ಇರಲಿ, ಫೈನಲಿ ರೀಚ್ ಆದವಲ್ಲ, ಅದು ಇಂಪಾರ್ಟೆಂಟ್. ಸ್ವಲ್ಪ ಬೇಗನೆ ರೀಚ್ ಆದ್ವಿ. ನಾವು ಅಂದ್ಕೊಂಡ್ವಿ ಒಂದು 11 ಗಂಟೆಗೆಲ್ಲ ರೀಚ್ ಆಗ್ತೀವಿ ಅಂದೇಳಿ, ಒಂದು 10:30 ರೀಚ್ ಆದ್ವಿ ನಾವು ಫೈನಲಿ. ಇಲ್ಲೊಂದು ರೂಮ್ ಮಾಡಿದ್ದು ಒಳ್ಳೇದಾಯ್ತು, ನಂಗೊಂದು 5 ನಿಮಿಷ ರೆಸ್ಟು. ಸ್ನೇಹನ್ ನೋಡಿ ಚಾನ್ಸ್, ಕುಂದಾಪುರದಲ್ಲಿ ಒಂದು ಮೇಕಪ್ಪು ಇಲ್ಲೊಂದು ಮೇಕಪ್ಪು. ಅಲ್ಲ ಚಾನ್ಸ್ ಅಲ್ಲ, ನಮಗೆಲ್ಲ ಹೇಳೋರು ಕೇಳೋರೇ ಇಲ್ಲ ನೋಡಿ. ಇವಳು ಬೆಳಗ್ಗೆ 4:30 ಎದ್ದು ಯಾರನ್ನು ಕರೆಸಿದ್ದಾರೆ ಮನೆಗೆ, ಮನೆಗೆ ಕರೆಸಿ ಒಂದು ಲೆವೆಲ್ ಇದು ಮೇಕಪ್ ಆಯಿತು. ಈಗ ಸೆಕೆಂಡ್ ಸ್ನೇಹ ಮಜ ಏನು ಹೇಳೋ, ನೀನು 4:30 ಎದ್ದಿಯಲ್ಲ, ನಾನು ಅಷ್ಟೊತ್ತಿಗೆ ಮಲಗಿದ್ದು. ಅಲ್ಲಿ ತನಕ ಎಡಿಟಿಂಗ್ ಮಾಡ್ತಾ ಇದ್ದೆ. ಆಮೇಲೆ 4:30 ಮಲಗಿ 5:45 ಎದ್ದು ರೆಡಿಯಾಗಿ ಡ್ರೈವ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇನ್ನೆಷ್ಟೊತ್ತಿಗೆ ವಾಪಸ್ ಮಲ್ಗಕ್ಕೆ ಸಿಗತ್ತೆ ಗೊತ್ತಿಲ್ಲ. ಅದೇ ಈಗ ರೆಸ್ಟ್ ನಂದು ಇನ್ನೊಂದು 5 ನಿಮಿಷ ಸಿಗುತ್ತೆ, ರೆಸ್ಟ್ ತಗೊಂಡು ಹೊರಡ್ಬೇಕು ವಾಪಸ್ ಈಗ ಹಾಲಿಗೆ. ನಮ್ಮ ಮದುವೆ ದಿನ ಈ ಥರ ರೆಡಿ ಆಗಲಿಲ್ಲ. ಇವ್ರು ಸಿಗಲಿಲ್ಲ ನನಗೆ ಆ ದಿನ ರೆಡಿ ಮಾಡಿಸ್ಲಿಕ್ಕೆ. ಕಾರ್ಯಕ್ರಮ ನಡೀತಾ ಇದೆ. ನನ್ನ ಮದುವೆ ನೆನಪು ಬರ್ತಾ ಇದೆ, ಹೀಗೆ ಆಗಿತ್ತು ನನ್ನ ಮದುವೆ ಕೂಡ. ಬಸ್ಟ್ ನಾನು ಇಷ್ಟು ಚಂದ ಮಾಡ್ಕೊಂಡಿರ್ಲಿಲ್ಲ. ಯಾವಾಗ ಆಗಿದ್ದು ನಿನ್ನ ಮದುವೆ? ಯಾವಾಗ ಆಗಿದ್ದು? ಯಾವತ್ತೋ ಒಂದು ಆ ಕಾಲದಲ್ಲಿ. ಅಂದ್ರೆ ಯಾವುದು ನೆನಪಿಲ್ಲ ನನಗೆ. ಯಾವಾಗ ಡೇಟ್? ಡೇಟ್ May 28th. May 28th ಇಸ್ವಿ 15. ಕೈ ಕೊಡ. ನಂದು ಸೇಮ್ ಡೇ, ಸೇಮ್ ಪಿಂಚ್. ಇವರಿಬ್ಬರ ಮುಖದ ಒಂದು ಮುಗುಳನಾಗೆ ನೋಡಿ, ಎಷ್ಟು ಖುಷಿಯಲ್ಲಿದ್ದಾರೆ ಅಂದ್ರೆ ಇಬ್ರು. ಲೈನ್ ಕ್ಲಿಯರ್ ಆಯ್ತು ಅಂತ ನೋಡಿ, ಅಕ್ಕನ ಮದುವೆ ಆಯ್ತಲ್ಲ, ನೆಕ್ಸ್ಟ್ ಇವರು, ನೆಕ್ಸ್ಟ್ ಇವರೇ, ಇದೇ ವರ್ಷ ಆಮೇಲೆ ಇವರು. ಈಗ ಇಬ್ರು ಮಧ್ಯೆ ಕಾಂಪಿಟೇಷನ್, ಯಾರು ಫಸ್ಟ್ ಆಗ್ತಾರೆ ಅಂತ. ಅಣ್ಣನ ನೆಕ್ಸ್ಟ್ ಅಂದ್ರೆ ಇನ್ನೊಂದು 2-3 ತಿಂಗಳು ಅಲ್ವಾ? ಇಯರ್ಸ್. ಅಯ್ಯೋ, ಹಾ.
ಅಂತಂ ಸಮಾಪ್ತಂ. ಸ್ನೇಹ, ನೀನೀಗ ಡ್ರೈವಿಂಗ್ ಮಾಡಲೇಬೇಕಿವ. ನಾನು ನಿದ್ದೆ ಮಾಡ್ಬೇಕಂತಿದ್ದೀನಿ. ಒಂದು ಲೈಫ್ ಇನ್ಶೂರೆನ್ಸ್ ಮಾಡ್ಕೊಳ್ಳೋದಲ್ಲ, ಇಲ್ಲಿ ಸಿರ್ಸಿ ಅಲ್ಲ. ಯಾರು ಪರಿಚಯದವ್ರು ಇದ್ದಾರೆ? ಸಿಕ್ಕಾಪಟ್ಟೆ ಜನ ಇದ್ದಾರೆ ಹೋಟ್ಲ್ ಅವರು. ಅಯ್ಯೋ ದೇವ್ರೇ, ಸಿರ್ಸಿಯಲ್ಲಿ ಏನು ಫೇಮಸ್? ನೇ ಸಿರ್ಸಿಯಲ್ಲಿ ಮಾರಿಕಾಂಬ, ಮಾರಿಕಾಂಬ ಟೆಂಪಲ್ ಅಲ್ಲ, ಮಾರಿಕಾಂಬ ದೇವಿ ಫೇಮಸ್. ಒಂದ್ಸಲ ವಿಸಿಟ್ ಮಾಡ್ಬೇಕಂತ ನನಗೂ ಇದೆ. ಈ ಸಲ ಜಾತ್ರೆ ಇರುತ್ತಲ್ವಾ, ಎರಡು ವರ್ಷಕ್ಕೊಂದ್ಸಲ ಅಂತ ಜಾತ್ರೆ, ತುಂಬಾ ದೊಡ್ಡ ಜಾತ್ರೆ, ಸಿಕ್ಕಾಪಟ್ಟೆ ದೊಡ್ಡದು. ಸಾಧ್ಯವಾದ್ರೆ ಬರ್ಬೇಕಂತಿದ್ದೀವಿ. ಈ ಸಲ ಮದುವೆಗಿಂತ ಮುಂಚೆ ಒಂದು ಸಲ ಬಂದಿದ್ದೆ, ಒಂದೆರಡು ಸಲ ಬಂದಿದ್ದು. ಒಂದು ಸಲ ಚಿಕ್ಕವಳು ಇರ್ಬೇಕಿದ್ರೆ, ಒಂದು ಸ್ವಲ್ಪ ಆಮೇಲೆ ಚಿಕ್ಕಮ್ಮನ ಜೊತೆ ಬಂದಿದ್ದು. ಮದುವೆಗಿಂತ ಮುಂಚೆ ನಾನು ಒಂದೇ ಇಲ್ಲ. ಈ ಕಡೆ ತುಂಬ ರೇರ್ ಅಂದರೆ, ನಮ್ಮ ಈ ಕಡೆ ರಿಲೇಟಿವ್ಸ್ ಇಲ್ಲ ಅಥವಾ ಈ ಕಡೆ ಒಂದೇ ಇಲ್ಲ. ನಾನು ಮದುವೆ ಆಗಿದ್ದೇ ದೊಡ್ಡದು, ಒಂದಾವರದ ಹುಡುಗಿನ ನಿಜ ಹೇಳ್ತೀನಿ. ಈ ಸೈಡ್ ಉತ್ತರ ಕನ್ನಡ ಸೈಡ್ ನಾನು ಮೊದಲು ಬಂದೇ ಇಲ್ಲ. ನಾನು ಕೂಡ ಹಾಗೇನೆ. ಏನು ಕ್ರಾಸ್ ಮಾಡಿ ನಿಮ್ಮ ಆ ಕಡೆ ಬರಲೇ ಇಲ್ಲ? ಎಲ್ಲಿ? ಕುಂದಾಪುರಕ್ಕ? ಬಟ್ ಗೊತ್ತಾಯ್ತಲ್ಲ ಕುಂದಾಪುರ ಈಗ ಮ್ಯಾಪ್ ಅಲ್ಲಿ ಇದೆ ಅಂತ ಹೇಳಿ ಗೊತ್ತಾಯ್ತಾ ಇಲ್ವಾ? ಅದೇ ನಿಂಗೂ ಗೊತ್ತಾಯ್ತಲ್ಲ. ಏನು ಹೊನ್ನಾವರ ಇದೆ? ಹೊನ್ನಾವರ ಹೇಳಿದ್ದಲ್ಲ ನಾನು, ಸಿರ್ಸಿ ಕಡೆ ಬಂದಿಲ್ಲ ಅಂತ ಹೇಳಿದ್ದು. ಹೊನ್ನಾವರಕ್ಕೆ ಹಾಂ, ಗೋವಾಕ್ಕೆಲ್ಲ ಹೋಗ್ಬೇಕಾದ್ರೆ ಹೊನ್ನಾವರ ಪಾಸ್ ಆಗಿ ಹೋಗ್ಬೇಕಲ್ವಾ? ಮತ್ತೆ ಹೊನ್ನಾವರ ಎಲ್ಲ ನೋಡಿದ್ದೀನಿ, ಬಟ್ ಈ ಲೆವೆಲಿಗೆ ನೋಡಿರಲಿಲ್ಲ. ಈಗ ಮದುವೆ ಆದ ನಂತರ ಏನೋ ಹೊನ್ನಾವರದ ಅಳಿ ಆಗ್ಬೇಕಂತಿತ್ತು ನನ್ನ ಡೆಸ್ಟಿನಿ, ಹಂಗೆ ಆಯಿತು ಫೈನಲಿ. ಕಾರಿಗೆ ಹೊಸ ಡಿಸೈನ್ ಹಾಕ್ಸಿದ್ದೀವಿ ನೋಡಿ, ಇಲ್ಲಿ ನೋಡಿ. ಯಾರು ಈ ಲೆವೆಲಿಗೆ ಹಾಕೋಕ್ಕಾಗಲ್ಲ, ಆ ಲೆವೆಲಿಗೆ ಡಿಸೈನ್ ಹಾಕ್ತಿದ್ದೀವಿ. ಫೈನಲಿ ಹೊನ್ನಾವರ ಮಾವನ ಮನೆ ರೀಚ್ ಆಗಿದ್ದೀನಿ. ಈಗ ಇವತ್ತು ನಮ್ಮ ಗ್ರಾಚಾರನೋ ಏನೋ ಗೊತ್ತಿಲ್ಲ, ನಾವು ಇದು ಸಿದ್ದಾಪುರ ಕುಮಟಾ ರೋಡಲ್ಲಿ ಬರ್ತಿರ್ಬೇಕಾದ್ರೆ ಗೂಗಲ್ ಮ್ಯಾಪ್ಸ್ ಹಾಕ್ಕೊಂಡು ಬರ್ತಾಯಿದ್ವಿ. ಒಂದು ಡೈವರ್ಷನ್ ತೋರಿಸ್ತು, ಅಲ್ಲಿಂದ ಒಂದು 35-36 kilometers ಇತ್ತು ಹೊನ್ನಾವರ. ಸ್ವಲ್ಪ ನ್ಯಾರೋ ರೋಡ್ ಅದು. ಸೊ ಒಂದು 15-16 kilometers ಹೋದ್ವಿ. ಒಂದು ಪಾಯಿಂಟಲ್ಲಂತೂ ತುಂಬಾ ನ್ಯಾರೋ ಇತ್ತು, ಒಂಥರ ಕಾಡು ಪ್ರದೇಶ ಅಂತೀವಲ್ಲ ಹಂಗೆ. ಆದರೂ ಬೋರ್ಡ್ ತೋರಿಸ್ತಿತ್ತು, ಆಯಿತಾ, ಈ ಕಲ್ಲಲ್ಲಿ ಹೊನ್ನಾವರ 22 kilometers 21 kilometers ಹಾಗೆಲ್ಲ ತೋರಿಸ್ತಾ ಇತ್ತು. ಒಂದು ಪಾಯಿಂಟ್ ನಂತರ ಒಂದು ಇಷ್ಟು ಗಾಡಿಗಳೆಲ್ಲ ನಿಂತಿದ್ವು, ಆಮೇಲೆ ಈ ಡಾಂಬರ್ ಎಲ್ಲ ಹಾಕ್ತಿದ್ರು. ಒಬ್ಬ ಬಂದು ಹೇಳ್ದ, ಅಲ್ಲಿ ಕಾಮಗಾರಿ ಮಾಡ್ತಿರೋರು, ಇಲ್ಲಿ ರಸ್ತೆ ಕಾಮಗಾರಿ ಆಗ್ತಾಯಿದೆ, ಇನ್ನೂ ಹೋಗೋಕ್ಕಾಗಲ್ಲ ನಿಮಗೆ, ಸೊ ವಾಪಸ್ ಹೋಗಿ ಅಂತೇಳಿ. ಸಾವಿರೊಂದು 16 kilometers ನಾವು ವಾಪಸ್ ಬಂದು ಆಮೇಲೆ ಬೇರೆಯೇ ರೂಟ್ ಇಟ್ಕೊಂಡು ಚಂದಾವರ ಆಗಿ ಈಗ ಮಾವನ ಮನೆಗೆ ಬಂದಿದ್ದೀವಿ. ಸೊ ನಾವು ಹತ್ರ 5:55 ತಲುಪಬೇಕಿತ್ತು, ಈಗ 6:30 ಸ್ವಲ್ಪ ಲೇಟಾಗಿ ತಲುಪ್ತಾ ಇದ್ದೇವೆ. ಅಂದರೆ ಎಕ್ಸ್ಟ್ರೀಮ್ ಟಯರ್ಡ್ ಆಗಿತ್ತು ಆಲ್ರೆಡಿ, ಯಾಕಂದರೆ ಬೆಳಗ್ಗೆ ಹೊರಟಿದ್ವಿ. ನಾನು ಆವಾಗಲೇ ಹೇಳಿದ್ದೆ, ನಾನಂತೂ ಒಂದು 1.5 hours ನಿದ್ದೆ ಮಾಡಿದ್ದೆ ನೆನ್ನೆ. ಸೊ ಬೇಗ ಬಂದು ಇಲ್ಲಿ ಒಂದು ಸ್ವಲ್ಪ ರೆಸ್ಟ್ ತಗೊಂಡು ವಾಪಸ್ ಈಗ ಕುಂದಾಪುರಿಗೆ ಹೋಗ್ಬೇಕು, ಅದು ವಿಶೇಷ ಈಗ. ಸೊ ಒಂದು ಸ್ವಲ್ಪ ರೆಸ್ಟ್ ಸಿಗುತ್ತೆ ಅಂತ ಅಂದ್ಕೊಂಡೇ ಇಲ್ಲ. ಈಗ ಬಂದು ಈಗ ಸ್ವಲ್ಪ ಏನಾದ್ರು ತಿನ್ಕೊಂಡು ಸೀತ ಹೊರಡ್ಬೇಕು ಈಗ ವಾಪಸ್. ಮುಖ ನೋಡಿ ಹೇಳೋದು, ಎಂತಾಯ್ತಾ ತಲೆ ನೋವು? ಅಯ್ಯೋ ಮತ್ತೆ ಬರೋದಿಲ್ಲ ನಾನು, ಡ್ರೈವಿಂಗ್ ಮಾಡಿದ್ ನಾನು ನಿನ್ನೊಟ್ಟಿಗೆ. ನಾನು ಕಾರಲ್ಲಿ ಮತ್ತೆ ಬರೋದಿಲ್ಲ, ಬಸ್ ಎಲ್ಲಾದ್ರೂ ಹೋಗ್ತೆ. ಯಾಕೆ? ಅವ್ರು ಒಂದೇ ರೋಡಲ್ಲಿ ಕರ್ಕೊಂಡು ಹೋಗ್ತಾರೆ, ನಿಂತಾರ ದಾರಿ ತಪ್ಪಿಸಿ ತಪ್ಪಿಸಿ ತಪ್ಪಿಸಿ. ನಾನು ತಪ್ಪಿಸಿದಲ್ಲೋ, ಇದು ನನ್ನ ಪ್ರಾಬ್ಲಮ್ ಅಲ್ಲ, ಅದು ಮರ ಬಿದ್ದದ್ದು. ಅಲ್ಲಿ ರಸ್ತೆ ಇಲ್ಲ ಅಂತೇಳಿ ಅವ್ರು ವಾಪಸ್ ಕಳಿಸಿದ್ದು ನನ್ನ ಪ್ರಾಬ್ಲಮ್. ಅದು ಪ್ಯಾಸೆಂಜರಿಗೆಲ್ಲ ನೀವು ತೊಂದರೆ ಕೊಟ್ಟರೆ ಎಂತ ಡ್ರೈವರ್ ನೀವು? ಸೊ ಫ್ರೆಂಡ್ಸ್, ವ್ಲಾಗನ್ನು ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಟೈರ್ಡು ಆಗಿದೆ. ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾವು ನಿಮ್ಮನ್ನು ಇನ್ನೊಂದು ವೀಡಿಯೋದಲ್ಲಿ ಮೀಟ್ ಆಗ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಸಿ ಯು.